ನಮಸ್ಕಾರ ವೀಕ್ಷಕರ, ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಸರ್ಕಾರಿ ಶಾಲೆಯಲ್ಲಿ ಕೇವಲ ಮೂವರೇ ಶಿಕ್ಷಕರು, ಇನ್ನು ಅಚ್ಚರಿ ಎಂದರೆ ವಿದ್ಯಾರ್ಥಿಗಳ ಸಂಖ್ಯೆಯು ಮೂರೇ ಮೂರು. ಬೆಳಗಾವಿ ನಗರದ ಮಾರುತಿ ಗಲ್ಲಿ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಮೂರು ಶಿಕ್ಷಕರು, ಬರೀ ಮೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮೂರನೇ ತರಗತಿಗೆ ಇಬ್ಬರು ವಿದ್ಯಾರ್ಥಿಗಳು ಮತ್ತು ನಾಲ್ಕನೇ ತರಗತಿಗೆ ಒಬ್ಬಳೇ ವಿದ್ಯಾರ್ಥಿನಿ ಪ್ರವೇಶ ಪಡೆದಿದ್ದು ಹುಬ್ಬೇರುವಂತೆ ಮಾಡಿದೆ. ಖಾಸಗಿ ಶಾಲೆಯೆಡೆಗೆ ಪಾಲಕರ ಸೆಳೆತವೋ ಸರ್ಕಾರಿ ಶಾಲೆಗಳ ಗುಣಮಟ್ಟ ಕೊರತೆಯೋ ಅಂತೂ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಆಗುತ್ತಿಲ್ಲ. ಮೂವರಿಗೆ ಕಲಿಸಲು ಮೂವರು ಶಿಕ್ಷಕರು ನಿಯೋಜನೆ ಆಗುವಂತೆ ಆಗಿದ್ದು ಚರ್ಚೆ ಮಾತ್ರ ಹುಟ್ಟು ಹಾಕಿದೆ. ವಿದ್ಯಾರ್ಥಿನಿ ಜೊತೆ ಶಿಕ್ಷಕನ ಅನುಚಿತ ವರ್ತನೆ ಆರೋಪ, ಶಿಕ್ಷಕನನ್ನ ಸಸ್ಪೆಂಡ್ ಮಾಡಿದ ಬಿಇಒ. ಐದನೇ ತರಗತಿ ವಿದ್ಯಾರ್ಥಿನಿ ಜೊತೆ ಶಿಕ್ಷಕ ಅನುಚಿತ ವರ್ತನೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಕಾಮುಕ ಶಿಕ್ಷಕ ಎಲ್ವಿ ಔಟಿ ಎಂಬುವನು ಪ್ರತಿನಿತ್ಯ ಕೆನ್ನೆ ಹಿಂಡುವ ಮೂಲಕ ವಿದ್ಯಾರ್ಥಿನಿ ಬಳಿ ಅಸಭ್ಯ ವರ್ತನೆ ತೋರುತ್ತಿದ್ದ ಎನ್ನಲಾಗಿದೆ. ಶಿಕ್ಷಕನ ವರ್ತನೆ ಬಗ್ಗೆ ವಿದ್ಯಾರ್ಥಿನಿ ಪೋಷಕರಿಗೆ ಈ ವಿಚಾರ ತಿಳಿಸಿದ್ದಾಳೆ. ಆಕ್ರೋಶಗೊಂಡ ಪೋಷಕರು ಈ ಗ್ರಾಮಸ್ಥರು ಶಾಲೆಯತ್ತ ಧಾವಿಸುತ್ತಿದ್ದಂತೆ ಅಲ್ಲಿಂದ ಶಿಕ್ಷಕ ಪರಾರಿಯಾಗಿದ್ದ ಎನ್ನಲಾಗಿದೆ. ಸ್ಥಳಕ್ಕೆ ಜಮಖಂಡಿ ಬಿಇಒ ಭೇಟಿ ವಿಚಾರಿಸಿದರು. ಬಳಿಕ ಶಿಕ್ಷಕನನ್ನು ಸಸ್ಪೆಂಡ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಒಂದೇ ಚುನಾವಣೆ ಸಭೆಗೆ ಬಹುತೇಕ ವಿಪಕ್ಷಗಳ ಗೈರು, ಪ್ರಸ್ತಾವಕ್ಕೆ ಬಿಜೆಡಿ ಸಮ್ಮತಿ. ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ಮತ್ತು ದೇಶದ 117 ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡುವ ಕುರಿತು ಚರ್ಚಿಸಲು ಕರೆಯಲಾಗಿದ್ದು ಸಭೆಗೆ ಕಾಂಗ್ರೆಸ್, ಟಿಎಂಸಿ ಸೇರಿದಂತೆ ಬಹುತೇಕ ಪ್ರಮುಖ ವಿರೋಧ ಪಕ್ಷಗಳು ಗೈರಾದರು. ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್, ನ್ಯಾಷನಲ್ ಕಾನ್ಫರೆನ್ಸ್ನ ಫಾರೂಕ್ ಅಬ್ದುಲ್ಲಾ, ಎನ್ಸಿಪಿಯ ಶರದ್ ಪವಾರ್, ಶಿರೋಮಣಿ ಅಕಾಲಿ ದಳದ ಸುಖಬೀರ್ ಸಿಂಗ್ ಬಾದಲ್, ಬಿಜೆಡಿಯ ಮುಖ್ಯಸ್ಥ ನವೀನ್ ಪಟ್ನಾಯಕ್, ವೈಎಸ್ಆರ್ ಪಕ್ಷದ ಮುಖ್ಯಸ್ಥ ಜಗನ್ ಮೋಹನ್ ರೆಡ್ಡಿ ಮತ್ತು ಜಮ್ಮು ಕಾಶ್ಮೀರದ ಮೆಹಬೂಬಾ ಮುಫ್ತಿ ಸಭೆಯಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರು. ಈ ನಿರ್ಧಾರವನ್ನು ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ದು ಇಂದಿನ ಸಭೆ ಗೈರಾಗಿದ್ದರು. ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಅವರು ತಾವು ಗೈರಾಗುತ್ತಿರುವುದಾಗಿ ಮಂಗಳವಾರವೇ ಪತ್ರ ಬರೆದಿದ್ದರು. ಬಿಎಸ್ಪಿ, ಎಸ್ಪಿ, ಡಿಎಂಕೆ ಪಕ್ಷಗಳು ಗೈರಾಗುತ್ತಿರುವುದಾಗಿ ತಿಳಿಸಿದವು. ಇನ್ನು ತೆಲಂಗಾಣ ಮುಖ್ಯಮಂತ್ರಿ ಕೆಸಿಆರ್, ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು, ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರು ತಮ್ಮ ಪ್ರತಿನಿಧಿಗಳನ್ನು ಸಭೆಗೆ ಕರೆಸಿದರು. ಸಭೆಗೆ ಆಗಮಿಸಿದ ಸಿಪಿಎಂ ನಾಯಕ ಸೀತಾರಾಮ್ ಯೆಚೂರಿ ಅವರು ಸರ್ಕಾರದ ಪ್ರಸ್ತಾವವನ್ನು ವಿರೋಧಿಸಿದರು. ಸಭೆಯಿಂದ ಹೊರಬಂದು ಮಾತನಾಡಿದ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್, ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವಕ್ಕೆ ಬಿಜೆಡಿ ಬೆಂಬಲಿಸಲಿದೆ ಎಂದು ಹೇಳಿದರು. ಟೀಂ ಇಂಡಿಯಾಗೆ ಅಘಾತ, ವಿಶ್ವಕಪ್ ಟೂರ್ನಿಯಿಂದ ಹೊರಬಿದ್ದ ಶಿಖರ್ ಧವನ್. ಎಡಗೈ ಹೆಬ್ಬೆರಳಿನ ಗಾಯದಿಂದ ಬಳಲುತ್ತಿದ್ದ ಟೀಂ ಇಂಡಿಯಾ ಡ್ಯಾಶಿಂಗ್ ಓಪನರ್ ಶಿಖರ್ ಧವನ್ ವಿಶ್ವಕಪ್ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಆಸಿಸ್ ವಿರುದ್ಧ ಗಾಯಗೊಂಡಿದ್ದ ಧವನ್ 3 ವಾರಗಳ ಒಳಗೆ ಚೇತರಿಸಿಕೊಳ್ಳಲಿದ್ದಾರೆ ಅಂತ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಹೇಳಿಕೆ ನೀಡಿತ್ತು. ಆದರೆ ಧವನ್ ಚೇತರಿಸಿಕೊಳ್ಳದ ಕಾರಣ ರಿಷಭ್ ಪಂತ್ ಧವನ್ ರಿಪ್ಲೇಸ್ ಆಟಗಾರನಾಗಿ ತಂಡಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ. ಸದ್ಯ ಬಿಸಿಸಿಐ, ಐಸಿಸಿ ಟೆಕ್ನಿಕಲ್ ಕಮಿಟಿಗೆ ಪತ್ರ ಬರೆದು ಧವನ್ ರಿಪ್ಲೇಸ್ಮೆಂಟ್ ತಿಳಿಸಿ ಅಪ್ರೂವರ್ ಪಡೆದುಕೊಳ್ಳಬೇಕಿದೆ. Hi everyone, just wanted to make a video to show gratitude towards your prayers and love which you all have been showering at me, and really appreciate it. Unfortunately, my thumb won't be recovering on time, and I really wanted to play the World Cup and represent my country, and now it's time for me to go back and recover well and be ready for the next action. And I'm sure boy is doing great job at the moment and going to do really great and win the World Cup. And keep praying for us and keep supporting us. Your support and prayers are very, very important and very dear to us. And
ಹೆಚ್ಚುತ್ತಿರುವ ನೀರಿನ ಸಮಸ್ಯೆ, ಚೆನ್ನೈನಲ್ಲಿ ನೀರು ವಿತರಿಸಲು ಟೋಕನ್ ವ್ಯವಸ್ಥೆ. ತೀವ್ರ ನೀರಿನ ಅಭಾವ ಎದುರಿಸುತ್ತಿರುವ ಚೆನ್ನೈ ನಗರದಲ್ಲಿ ನೀರು ಸರಬರಾಜು ಮಾಡುವುದು ಪಾಲಿಕೆಗೆ ತೀವ್ರ ಕಷ್ಟವಾಗಿದ್ದು, ಇಲ್ಲಿನ ನಿವಾಸಿಗಳಿಗೆ ಕುಡಿಯುವ ನೀರಿನ ಟೋಕನ್ಗಳನ್ನು ವಿತರಿಸಿ ಗದ್ದಲ ತಪ್ಪಿಸಲು ಮುಂದಾಗಿದೆ. ಕುಡಿಯುವ ನೀರಿಗಾಗಿ ಜನರು ಜಗಳ, ನೂಕು ನುಗ್ಗಲು, ಗಲಾಟೆಗಳನ್ನು ಮಾಡಿಕೊಂಡ ಘಟನೆಗಳು ವರದಿಯಾದ ಹಿನ್ನೆಲೆಯಲ್ಲಿ ಸ್ಥಳೀಯ ಆಡಳಿತ ಈ ಕ್ರಮಕ್ಕೆ ಮುಂದಾಗಿದೆ. ಚೆನ್ನೈ ಮಹಾನಗರದಲ್ಲಿ 3 ವರ್ಷಗಳಿಂದ ತೀವ್ರ ಬರ ಕಾಣಿಸಿಕೊಂಡಿದೆ. ಈ ಬಾರಿಯೂ ಮಳೆಯಾಗದ ಕಾರಣ ಚೆನ್ನೈ ನಗರದಲ್ಲಿ ಅಂತರ್ಜಲ ಮಟ್ಟ ತಳಮಟ್ಟ ತಲುಪಿದೆ. ನಗರಕ್ಕೆ ನೀರು ಸರಬರಾಜು ಮಾಡುತ್ತಿದ್ದ ಜಲಮೂಲಗಳಲ್ಲಿ ನೀರಿಲ್ಲದೆ ಸ್ಥಳೀಯ ಆಡಳಿತ ಕಂಗಾಲಾಗಿದೆ. ಕೋಲಾರ, ಮಂಡ್ಯ, ತುಮಕೂರಲ್ಲಿ ಬಿಜೆಪಿ ಬೆಂಬಲಿಸದವರ ಮೇಲಿಲ್ಲದ ಕ್ರಮ ನನ್ನ ಮೇಲೆಕ್ಕೆ ಎಂದ ರೋಷನ್ ಬೇಗ್. ಕೋಲಾರದಲ್ಲಿ ನಮ್ಮವರೇ ಮುನಿಯಪ್ಪರನ್ನು ಸೋಲಿಸಿದರು. ಮಂಡ್ಯದಲ್ಲಿ ನಮ್ಮವರೇ ಬಹಿರಂಗವಾಗಿ ಸುಮಲತಾ ಬೆಂಬಲಿಸಿದರು. ಕೆಪಿಸಿಸಿ ಅಧ್ಯಕ್ಷ ಕ್ಷೇತ್ರದಲ್ಲೇ ಬಿಜೆಪಿಗೆ ಮುನ್ನಡೆ ಸಿಕ್ಕಿದ್ದು, ಇವರ ಮೇಲಿಲ್ಲದ ಕ್ರಮ ನನ್ನ ಮೇಲೇಕೆ ಎಂದು ಕಾಂಗ್ರೆಸ್ನಿಂದ ಅಮಾನತುಗೊಂಡಿರುವ ಶಾಸಕ ರೋಷನ್ ಬೇಗ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬುಧವಾರ ಬೆಂಗಳೂರಿನ ಪ್ರೆಜರ್ ಟೌನ್ನಲ್ಲಿರುವ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮಂಗಳವಾರ ರಾತ್ರಿ ನನ್ನನ್ನು ಅಮಾನತು ಮಾಡಿದ ಸುದ್ದಿ ತಿಳಿಯಿತು. ಸತ್ಯ ಹೇಳುವುದು ಅಪರಾಧವೇ? ರಾಜನಾಯಕರ ಬಗ್ಗೆ ನಾನು ಮಾಡಿರುವ ಟೀಕೆಯಲ್ಲಿ ಸತ್ಯಾಂಶವಿದೆ. ಕಾಂಗ್ರೆಸ್ನ ಲಕ್ಷಾಂತರ ಕಾರ್ಯಕರ್ತರ ಅಭಿಪ್ರಾಯವನ್ನಷ್ಟೇ ನಾನು ಹೇಳಿದ್ದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರೋಷನ್ ಬೇಗ್ ಅನ್ನು ನಾನು ಅಮಾನತು ಮಾಡಿಲ್ಲ, ಕಾಂಗ್ರೆಸ್ ಸಸ್ಪೆಂಡ್ ಮಾಡಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ನಾವೆಲ್ಲರೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲೇ ಇದ್ದೇವೆ, ಆದರೆ ರೋಷನ್ ಬೇಗ್ ಎಲ್ಲಿದ್ದಾರೆ ಗೊತ್ತಿಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ನಾನು ರೋಷನ್ ಬೇಗ್ ಅವರನ್ನು ಪಕ್ಷದಿಂದ ಅಮಾನತು ಮಾಡಿಲ್ಲ, ಅವರನ್ನ ಸಸ್ಪೆಂಡ್ ಮಾಡಿರುವುದು ಕಾಂಗ್ರೆಸ್ ಪಕ್ಷ ಎಂದು ಹೇಳಿದರು. ಜಿಂದಾಲ್ ಭೂಮಿ ವಿಚಾರವಾಗಿ ಸಿದ್ದರಾಮಯ್ಯ ಯಾಕೆ ಮೌನವಾಗಿದ್ದಾರೆ? ತೊಡೆತಟ್ಟಿ 350 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ಸಿದ್ದರಾಮಯ್ಯ ಈಗ ಏನ್ ಮಾಡ್ತಿದ್ದಾರೆ? ಸರ್ಕಾರದ ಭಾಗವಾಗಿ ಇದ್ದರೂ ಯಾಕೆ ಮಾತನಾಡುತ್ತಿಲ್ಲ ಎಂದು ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ವಾಗ್ದಾಳಿ ನಡೆಸಿದರು. ಇದಕ್ಕೆ ತಿರುಗೇಟು ನೀಡಿದ ಸಿದ್ದರಾಮಯ್ಯ, ಜಿಂದಾಲ್ ಪ್ರಕರಣದ ಬಗ್ಗೆ ಸಿಎಂ ಜೊತೆ ವಿಶ್ವನಾಥ್ ಅವರೇ ಚರ್ಚೆ ಮಾಡಲಿ, ನಾನೇಕೆ ಮಾತನಾಡಬೇಕು? ನನ್ನ ಹೆಸರನ್ನು ಏಕೆ ಪ್ರಸ್ತಾವಿಸುತ್ತಾರೆ? ನಾನು ಜಾರ್ಜ್ ಜೊತೆ ಮಾತನಾಡಿದ್ದೇನೆ, ಅದನ್ನು ಪರಿಶೀಲಿಸುವಂತೆ ಹೇಳಿದ್ದೇನೆ ಎಂದು ಹೇಳಿದರು. ಕೆಪಿಸಿಸಿ ವಿಸರ್ಜನೆ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಸ್ಥಾನ ಯಥಾಸ್ಥಿತಿ ಮುಂದುವರಿಕೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಕಾರ್ಯಾಧ್ಯಕ್ಷರನ್ನು ಅದೇ ಹುದ್ದೆಯಲ್ಲೇ ಮುಂದುವರಿಸಿ ಉಳಿದ ಪದಾಧಿಕಾರಿಗಳನ್ನೊಳಗೊಂಡ ಸಮಿತಿಯನ್ನು ವಿಸರ್ಜಿಸಲು ಎಐಸಿಸಿ ನಿರ್ಧರಿಸಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಉಸ್ತುವಾರಿಯೂ ಆಗಿರುವ ಕೆಸಿ ವೇಣುಗೋಪಾಲ್ ಈ ವಿಷಯ ತಿಳಿಸಿದ್ದಾರೆ. ಕೆಪಿಸಿಸಿಯನ್ನು ವಿಸರ್ಜಿಸಲು ಎಐಸಿಸಿ ತೀರ್ಮಾನಿಸಿದೆ ಎಂದು ಅವರು ಹೇಳಿದ್ದಾರೆ. ಅಧ್ಯಕ್ಷರಾಗಿರುವ ದಿನೇಶ್ ಗುಂಡೂರಾವ್ ಹಾಗೂ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರನ್ನು ಬದಲಾವಣೆ ಮಾಡುವುದಿಲ್ಲ, ಹಂತ ಹಂತವಾಗಿ ಉಳಿದ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ತಿಳಿಸಿದರು. In Gujarat, after 61 years, around 61 years, Indian National Congress Working Committee is going to be taking place. The land of the father of the nation and also the land of the Iron Man of India, Patterson. The present scenario of the country is, you are well aware that the country is going to face a general election. Therefore, this working committee is going to be one of the important working committee as far as country's future is concerned. We are going to take important decisions. We are going to make strategies to fight this election and to make it sure that the anti-people
anti-democratic Narendra Modi government will be out from the power of Indian government. Rahul Gandhi's birthday wish maduttale tang kotta Ramdas Atwale. ಇಂದು ಲೋಕಸಭಾ ಸ್ಪೀಕರ್ ಆಗಿ ಬಿಜೆಪಿ ಸಂಸದ ಓಂ ಬಿರ್ಲಾ ಆಯ್ಕೆಯಾದ ಬಳಿಕ ರಾಜ್ಯಸಭಾ ಸದಸ್ಯ ರಾಮದಾಸ್ ಅಠಾವಳೆ ಸ್ವಾಗತ ಭಾಷಣ ಮಾಡಿದ್ರು. ಈ ವೇಳೆ ಅವರು ರಾಹುಲ್ ಗಾಂಧಿಗೆ ಟಾಂಗ್ ಕೊಟ್ಟು ಜಂಟಿ ಅಧಿವೇಶನವನ್ನು ನಗೆಗಡಲಲ್ಲಿ ತೇಲಿಸಿದ್ರು. ನೂತನ ಸ್ಪೀಕರ್ ಆಗಿ ಆಯ್ಕೆಯಾದ ಬಿರ್ಲಾ ಅವರಿಗೆ ಅಭಿನಂದಿಸಿದ ಅಠಾವಳೆ ಇವತ್ತು ರಾಹುಲ್ ಗಾಂಧಿ ಹುಟ್ಟುಹಬ್ಬ ಕೂಡ ಹೌದಲ್ವಾ ಅಂತ ಕೇಳಿದ್ರು. ಬಳಿಕ ಮಾತನಾಡಿ, ರಾಹುಲ್ ಅವರು ಕೂಡ ನಮ್ಮ ಮಿತ್ರರೇ, ನಿಮಗೆ ಅಲ್ಲಿ ಕುಳಿತುಕೊಳ್ಳೋ ಅವಕಾಶ ಸಿಕ್ಕಿದ್ದಕ್ಕೆ ಅಭಿನಂದಿಸುತ್ತೇನೆ ಅಂದ್ರು. ನೀವು ತುಂಬಾ ಪ್ರಯತ್ನ ಪಟ್ರಿ, ಪ್ರಜಾಪ್ರಭುತ್ವದಲ್ಲಿ ಒಮ್ಮೆ ಒಬ್ಬರ ಸರ್ಕಾರ ಇರುತ್ತೆ, ನಂತರ ಅವರು ಕೆಳಗಿಳಿಯುತ್ತಾರೆ. ನಿಮ್ಮ ಅಧಿಕಾರ ಸಾಕಷ್ಟು ವರ್ಷ ಇತ್ತು, ನಿಮ್ಮ ಅಧಿಕಾರಾವಧಿಯಲ್ಲಿ ನಾನು ನಿಮ್ಮ ಜೊತೆ ಇದ್ದೆ ಅಂತ ಹೇಳಿದಂತೆ ಎಲ್ಲರೂ ನಗಲಾರಂಭಿಸಿದರು. ಮುಂಗಾರು ಮಳೆ ವಿಳಂಬವಾದ ಕಾರಣ ರಾಜ್ಯಕ್ಕೆ ಒಡೆಯಲಿದೆ ಕರೆಂಟ್ ಶಾಕ್. ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಘಟಕವಾದ ಲಿಂಗನಮಕ್ಕಿ ಜಲಾಶಯದಲ್ಲಿ ಸದ್ಯ 10% ಮಾತ್ರ ನೀರು ಸಂಗ್ರಹವಿದೆ. ಕಳೆದ ವರ್ಷ ಇದೇ ಸಮಯಕ್ಕೆ 21.66% ನೀರು ಸಂಗ್ರಹವಿತ್ತು. ಮಾಣಿ ಜಲಾಶಯದಲ್ಲಿ ಸದ್ಯ 8.74% ನೀರು ಸಂಗ್ರಹವಿದೆ. ಕಳೆದ ವರ್ಷ ಇದೇ ಸಮಯಕ್ಕೆ 23% ನೀರಿನ ಸಂಗ್ರಹವಿತ್ತು. ಉಳಿದಂತೆ ಸೂಪಾ ಜಲಾಶಯದಲ್ಲಿ ಸದ್ಯಕ್ಕೆ 29% ನೀರಿನ ಸಂಗ್ರಹವಿದೆ. ಕಳೆದ ವರ್ಷ ಇದೇ ಸಮಯಕ್ಕೆ 33.11% ನೀರಿನ ಸಂಗ್ರಹವಿತ್ತು. ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಸೂಪಾ ಜಲಾಶಯವೊಂದನ್ನ ಬಿಟ್ಟು ಬೇರೆ ಯಾವ ಜಲಾಶಯಕ್ಕೂ ನೀರಿನ ಒಳಹರಿವು ಇಲ್ಲದಂತಾಗಿದೆ. ವಾಡಿಕೆಯಂತೆ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಮಳೆ ಆರಂಭವಾಗಿದ್ದರೆ ಇಷ್ಟೊತ್ತಿಗೆ ಜಲಾಶಯಗಳಲ್ಲಿ 10% ನೀರು ಸಂಗ್ರಹವಾಗುತ್ತಿತ್ತು, ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿತ್ತು. ಆದರೆ ಮಳೆರಾಯ ಕರುಣೆ ತೋರದೆ ಇರುವುದರಿಂದ ಜಲಾಶಯಗಳು ಬರಿದಾಗಿ ಆಕಾಶ ನೋಡುವಂತಾಗಿದೆ. ಆತಂಕದ ಸಂಗತಿ ಏನಂದ್ರೆ ರಾಜ್ಯದಲ್ಲಿ ಕಲ್ಲಿದ್ದಲು ಕೊರತೆ ಕೂಡ ಉಂಟಾಗಿದ್ದು ರಾಯಚೂರು ಹಾಗೂ ಬಳ್ಳಾರಿಯ ಆರ್ಟಿಪಿಎಸ್ ಮತ್ತು ಬಿಟಿಪಿಎಸ್ನಲ್ಲೂ ವಿದ್ಯುತ್ ಉತ್ಪಾದನೆ ಕುಂಠಿತಗೊಳ್ಳುತ್ತಿದೆ. ಹೀಗಾಗಿ ಸೋಲಾರ್ ಹಾಗೂ ಪವನ್ ವಿದ್ಯುತ್ ಬಿಟ್ಟರೆ ಬೇರೆ ದಾರಿ ಕಾಣುತ್ತಿಲ್ಲ. ಜೂನ್ ಮಾಸಾಂತ್ಯಕ್ಕೆ ಮುಂಗಾರು ಚುರುಕುಗೊಳ್ಳದೇ ಇದ್ರೆ ರಾಜ್ಯದಲ್ಲಿ ಲೋಡ್ ಶೇಡಿಂಗ್ ಆರಂಭವಾಗುವುದು ಖಚಿತ ಎನ್ನಲಾಗುತ್ತಿದೆ. ಹಜ್ ಯಾತ್ರೆಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿ 70 ಲಕ್ಷ ರೂಪಾಯಿ ವಸೂಲಿ, 100 ಜನರಿಗೆ ಮಕ್ಮಲ್ ಟೋಪಿ. ಬೆಂಗಳೂರಿನ ಐಎಂಎ ಜುವೆಲ್ಲರ್ಸ್ ವಂಚನೆ ಪ್ರಕರಣ ದೊಡ್ಡ ಸುದ್ದಿಯಾದ ಬೆನ್ನಲ್ಲೇ ವಿವಿಧ ಜಿಲ್ಲೆಗಳಲ್ಲಿ ಗ್ರಾಹಕರು ತಮ್ಮ ದುಡ್ಡು ಕಳೆದುಕೊಂಡಿರೋ ಹಲವಾರು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಈಗ ಬಳ್ಳಾರಿಯಲ್ಲೊಂದು ಮಕ್ಮಲ್ ಟೋಪಿ ಪ್ರಕರಣ ಬಯಲಾಗಿದೆ. ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಮುಸ್ಲಿಮರಿಗೆ ಖದೀಮರು ಬರೋಬ್ಬರಿ 70 ಲಕ್ಷ ಟೋಪಿ ಹಾಕಿದ್ದಾರೆ. ಹಜ್ ಯಾತ್ರೆಗೆ ಕರೆದುಕೊಂಡು ಹೋಗುವುದಾಗಿ ಹಣ ಪಡೆದು ಸುಮಾರು 100 ಜನರಿಗೆ ವಂಚಿಸಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಮೆಹಬೂಬ್ ಸಾಬ್ ಮತ್ತು ವಾಸಿನ್ ಹಣ ಪಡೆದು ಮೋಸ ಮಾಡಿದ್ದವರು. ಸದ್ಯ ಸಂತ್ರಸ್ತರು ನ್ಯಾಯಕ್ಕಾಗಿ ಬಳ್ಳಾರಿ ಐಜಿ ಮೊರೆ ಹೋಗಿದ್ದಾರೆ. ಸರ್ಕಾರ ನಡೆಸುವ ಬಗ್ಗೆ ಸಿಎಂಗೆ ಯಾವ ಸಲಹೆಯನ್ನು ಕೊಟ್ಟಿಲ್ಲ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಸುಗಮ ಸರ್ಕಾರ ನಡೆಸುವ ಸಂಬಂಧ ನಾನು ಯಾವ ಸಲಹೆಯನ್ನು ಸಿಎಂ ಕುಮಾರಸ್ವಾಮಿಗೆ ಕೊಟ್ಟಿಲ್ಲ. ನನ್ನ ಚುನಾವಣೆಯನ್ನೇ ನಾನು ಕಳೆದುಕೊಂಡಿದ್ದೇನೆ. ಹೆಚ್ಚಿಗೆ ನಾನು ಸಲಹೆಗಳನ್ನು ಕೊಡೋಕೆ ಹೋದ್ರೆ ಅದು ಸಮಂಜಸ ಆಗುವುದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಸಿಎಂ ಕುಮಾರಸ್ವಾಮಿ ಭೇಟಿ ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ಚುನಾವಣೆ ಬಳಿಕ ಮೊದಲ ಬಾರಿ ಸಿಎಂ ಕುಮಾರಸ್ವಾಮಿ ನನ್ನನ್ನು ಮಾತನಾಡಿಸಲು ಬಂದಿದ್ರು. ನನ್ನ ಹಿಂದಿನ ಕ್ಷೇತ್ರವಾದ ಗುರುಮಿಟ್ಕಲ್ನಲ್ಲಿ ಅವರು ಕೆಲ ದಿನಗಳ ನಂತರ ಗ್ರಾಮ ವಾಸ್ತವ್ಯ ಹೂಡಿದ್ದಾರೆ. ಹೀಗಾಗಿ ಕ್ಷೇತ್ರದ ಸಮಸ್ಯೆ, ಜಿಲ್ಲೆಯ ಅಭಿವೃದ್ಧಿ ವಿಷಯಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಅಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸುವುದಾಗಿ ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ ಎಂದರು. ಸಮ್ಮಿಶ್ರ ಸರ್ಕಾರದಲ್ಲಿ ಹಲವು ವ್ಯತ್ಯಾಸಗಳಿವೆ. ಹಲವು ಕಾರ್ಯಕರ್ತರು ನಮ್ಮ ಬಳಿ ಬಂದು ಅವರ ಕಷ್ಟ ಹೇಳಿಕೊಳ್ಳುತ್ತಾರೆ. ನನ್ನ ಜಿಲ್ಲೆಯಲ್ಲಿ ಎಲ್ಲರೂ ಒಂದಾಗಿ ಹೋಗಬೇಕು. ಈ ನಿಟ್ಟಿನಲ್ಲಿ ಕೆಲಸ ಆಗುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಎಂದಿದ್ದೇನೆ ಅಂತ ತಿಳಿಸಿದರು. ಐಫೆಲ್ ಟವರ್ ಪಕ್ಕದಲ್ಲಿರುವ ಬೃಹತ್ ಬಂಗಲೆ ಮಾರಾಟಕ್ಕಿದೆ, ಇದರ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಪ್ರೇಮನಗರಿ ಪ್ಯಾರಿಸ್ನ ಐಫಿಲ್ ಟವರ್ ಪಕ್ಕದಲ್ಲೇ ಇರೋ ಬೃಹತ್ ಬಂಗಲೆಯೊಂದನ್ನ ಮಾರಾಟಕ್ಕಿಡಲಾಗಿದೆ. ಪ್ಯಾರಿಸ್ನಲ್ಲೇ ಅತ್ಯಂತ ದುಬಾರಿ ಮನೆ ಇದಾಗಿದ್ದು ರಷ್ಯಾ ಮೂಲದ ಕಲಿಂಕಾ ರಿಯಾಲಿಟಿ ಹಾಗೂ ಹಾಂಗ್ಕಾಂಗ್ನ ಸಿಂಡೆಕ್ಸ್ ಡೆವಲಪ್ಮೆಂಟ್ ಒಟ್ಟಾಗಿ ಈ ಪ್ರಾಪರ್ಟಿಯನ್ನು ಮಾರಾಟ ಮಾಡ್ತಿದೆ. ಸೇನ್ ನದಿ ದಡದಲ್ಲಿರೋ 113,000 ಚದರ್ ಅಡಿಯ ಈ ಬೃಹತ್ ಬಂಗಲೆ ಪ್ಯಾರಿಸ್ನ ಫೇಮಸ್ ಲ್ಯಾಂಡ್ ಮಾರ್ಕ್ ಐಫಿಲ್ ಟವರ್ ಪಕ್ಕದಲ್ಲೇ ಇದೆ. ಇನ್ನು ಈ ಬಂಗಲೆಯನ್ನ ಮಾರಾಟಕ್ಕಿಟ್ಟಿರೋದು 250 ಮಿಲಿಯನ್ ಯುರೋಸ್ಗೆ,
ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಬರೋಬ್ಬರಿ 1,900 ಕೋಟಿಗೆ ಈ ಮನೆಯ ಫೋಟೋಗಳನ್ನ ಆನ್ಲೈನ್ ನಲ್ಲಿ ಹಾಕಲಾಗಿದ್ದು ಬಂಗಲೆಯ ಖರೀದಿಗೆ ರಷ್ಯಾದ ಗ್ರಾಹಕರು ಹೆಚ್ಚಿನ ಒಲವು ತೋರುತ್ತಿದ್ದಾರೆ ಅಂತ ಕಲಿಂಗ ರಿಯಾಲಿಟಿ ಹೇಳಿದೆ. ಆದ್ರೆ ಮನೆಯ ಒಳಾಂಗಣ ಹೇಗಿದೆ ಅಂತ ನೋಡ್ಬೇಕು ಅನ್ನೋರಿಗೆ ನಿರಾಸೆಯಾಗಿದೆ. ಮನೆಯ ಮಾಲೀಕರು ಬಂಗಲೆಯ ಒಳಾಂಗಣ ಫೋಟೋಗಳನ್ನ ಹಂಚಿಕೊಳ್ಳಲು ನಿರಾಕರಿಸಿದ್ದಾರೆ. ಅಂದ ಹಾಗೆ ಫ್ರೆಂಚ್ ಸಾಮ್ರಾಜ್ಯದ ರಾಯಭಾರಿಗಳಾದ ಇಬ್ಬರು ಶ್ರೀಮಂತ ಸಹೋದರಿಯರು ಈ ಮನೆಯ ಮಾಲೀಕರು ಎಂದು ತಿಳಿದು ಬಂದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಕಾರು ಡಿಕ್ಕಿ, ಸ್ಥಳದಲ್ಲೇ 3 ದಾರುಣ ಸಾವು. ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಕಾರು ಡಿಕ್ಕಿಯಾಗಿ 3 ಸ್ಥಳದಲ್ಲೇ ದಾರುಣವಾಗಿ ಸಾವಿಗೀಡಾದ ಘಟನೆ ಕಲಬುರಗಿಯ ಜೇವರ್ಗಿ ತಾಲೂಕಿನ ಮಾಗಣಗೇರ ಕ್ರಾಸ್ ಬಳಿ ನಡೆದಿದೆ. ಘಟನೆಯಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರು ತಾಲೂಕಿನ ಮಂದಿಗನೂರು ಗ್ರಾಮದ 24 ವರ್ಷದ ಬಸವನಗೌಡ ಮಾಲಿಕ್ ಪಾಟೀಲ್, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಾವಳಗಿ ಗ್ರಾಮದ ನಿವಾಸಿ ಶಾಂತಗೌಡ ಮಾಲಿಕ್ ಪಾಟೀಲ್ ಹಾಗೂ 24 ವರ್ಷದ ರಾಮನಗೌಡ ಎಂಬ ಯುವಕರು ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಯಡ್ರಮಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದೆಹಲಿಯಲ್ಲಿರುವ ಸಚಿವ ಡಿವಿ ಸದಾನಂದ ಗೌಡ ಅವರ ನಿವಾಸದಲ್ಲಿ ಕರ್ನಾಟಕದ ಸಂಸದರ ಸಭೆ ನಡೆಯಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ, ಸುರೇಶ್ ಅಂಗಡಿ ಜೊತೆಗೆ ರಾಜ್ಯದ ಮಾನ್ಯ ಲೋಕಸಭಾ ಮತ್ತು ಮಾನ್ಯ ರಾಜ್ಯಸಭಾ ಸದಸ್ಯರು ಭಾಗವಹಿಸಿದರು. ಜನತೆಗೆ ಹಾಗೂ ರೈತಾಪಿ ವರ್ಗದವರ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಯಾವೆಲ್ಲ ಯೋಜನೆಗಳನ್ನು ತಲುಪಿಸಬಹುದು ಎಂಬುದರ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ರೈಲ್ವೆ ಸಚಿವರಾದಂತಹ ಸನ್ಮಾನ್ಯ ಸುರೇಶ್ ಅಂಗಡಿ ಅವರೇ, ಮೊನ್ನೆ ಚುನಾಯಿತರಾದಂತಹ ಎಲ್ಲ ಲೋಕಸಭಾ ಸದಸ್ಯರೇ, ಸನ್ಮಾನ್ಯ ಕೋರೆ ವಲಯ ರಾಮಮೂರ್ತಿ ಅವರೇ, ರಾಜ್ಯಸಭಾ ಸದಸ್ಯರೇ, ವಿಶೇಷವಾಗಿ ಹಿರಿಯರಾದಂತಹ ಶ್ರೀನಿವಾಸ ಪ್ರಸಾದ್, ನಮ್ಮ ಬಸವರಾಜು, ರಮೇಶ್ ಟಿವಿಜಯನವರು ಮುಂತಾದಂಥ ಎಲ್ಲ ಹಿರಿಯರೇ, ಎಲ್ಲರೂ ನನ್ನ ಪ್ರೀತಿಯ ಬಂಧುಗಳು. ಮೊನ್ನೆ ತಾನೆ ನಾನು ಬಚ್ಚೇಗೌಡರು ಮತ್ತು ನಮ್ಮ ತುಮಕೂರು ಬಸವರಾಜರು ಮಾತಾಡ್ತಾ ಇದ್ದೀನಿ. ಸಾಧಾರಣವಾಗಿ ಎಲ್ಲ ರಾಜ್ಯಗಳು ಕೇಂದ್ರದಲ್ಲಿ ತಮ್ಮ ತಮ್ಮ ರಾಜ್ಯದ ಹಿತಾಸಕ್ತಿಗಳು ಬಂದಾಗ ಎಲ್ಲವನ್ನ ಮರೆತು, ಪಕ್ಷಭೇದ ಮರೆತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಾಗ ಕ್ಷೇತ್ರದ ಲೋಕಸಭಾ ಸದಸ್ಯರ ಜೊತೆ ಆ ರಾಜ್ಯದ ಇತರ ಹಿರಿಯ ಸಂಸದರು ಮಂತ್ರಿಗಳು ಸೇರಿಕೊಂಡು ಅವರಿಗೆ ಸಹಕಾರಗಳನ್ನು ಮಾಡಿ ಪರಿಹಾರ ಸೂತ್ರಗಳನ್ನು ತಂದುಕೊಡ್ತಾರೆ. ರಾಜ್ಯದ ಬೇರೆ ಬೇರೆ ವಿಚಾರಗಳ ಬಗ್ಗೆ ಲೋಕಸಭೆಯೊಳಗೆ ಮಾಡುವಂತಹ ಪ್ರಸ್ತಾಪ, ಮಂತ್ರಿಗಳ ಜೊತೆ ಮಾಡುವಂತಹ ನಮ್ಮ ಮಾತುಕತೆಗಳು, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸುಸೂತ್ರವಾಗಿ ನಡೆದ. ಬೈಕ್ಗೆ ಲಾರಿ ಡಿಕ್ಕಿಯಾದ ಪರಿಣಾಮ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ವೇಗವಾಗಿ ಬಂದ ಲಾರಿ ಬೈಕಿಗೆ ಡಿಕ್ಕಿ ಹೊಡೆದ ಕಾರಣ ಬೈಕ್ ಸವಾರ ನಾಗರಾಜ್ ಚಲವಾದಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕವಚನ ಅರಗಿನ ಮರ ಬಳಿ ನಡೆದಿದೆ. ಸಿಂಧನೂರಿನಿಂದ ಪೋತ್ನಾಳ್ ಕಡೆಗೆ ಬೈಕ್ ಸವಾರ ಹೊರಟಿದ್ದ ಎನ್ನಲಾಗಿದೆ. ಈ ವೇಳೆ ಎದುರಿಗೆ ಬಂದ ಲಾರಿ ಡಿಕ್ಕಿ ಹೊಡೆದಿದೆ ಎಂದು ತಿಳಿದು ಬಂದಿದೆ. ಬಳಗಾನೂರ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ.
ಇವಿಷ್ಟು ಈವರೆಗಿನ ಅಪ್ಡೇಟ್ಸ್. ಈಗ ನೋಡ್ತಾ ಇರಿ.